ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅಂತ ಏನು ಒಂದು ಯೂನಿವರ್ಸಿಟಿ ಸ್ಥಾಪನೆ ಆಗಿತ್ತು. ಇದರಲ್ಲಿ ಕಾಂಗ್ರೆಸ್ನವರು ತಮ್ಮ ತಮ್ಮ ಸರ್ಕಾರಗಳು ಬಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂತಹ ಒಂದು ವಿಚಾರ. ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅವರು ಹೇಳ್ತಾರೆ, ಇದು ಮುಸ್ಲಿಮ್ಸ್ಗೋಸ್ಕರ ಇರ್ತಕ್ಕಂತಹ ಯೂನಿವರ್ಸಿಟಿ, ಇದರಲ್ಲಿ 50% ಆಫ್ ದ ಸೀಟ್ಸ್ ಏನಿದೆ ನಾವು ರಿಸರ್ವ್ ಮಾಡ್ತೀವಿ ಮುಸ್ಲಿಮ್ಸ್ಗೋಸ್ಕರವಾಗಿ, ಪಿ ಜಿ ಸೀಟ್ಗಳನ್ನ, ಅಂದರೆ ಮೆಡಿಕಲ್ ಪಿ ಜಿ ಸೀಟ್ಗಳನ್ನ ಅಂತ ಹೇಳಿ. ಮುಸ್ಲಿಮ್ಸ್ ಏನಾಗುತ್ತೆ, ಎರಡು ಗ್ರೂಪಾಗಿ ಸ್ಪ್ಲಿಟ್ ಆಗುತ್ತೆ. ಶೇಖ್ ಅಬ್ದುಲ್ಲಾ ಅಂತಕ್ಕಂತಹ ಒಬ್ಬ ಮಾಡರೇಟ್ ಮುಸ್ಲಿಮು ಮತ್ತು ಮೌಲಾನಾ ಅಬ್ದುಲ್ ಕಲಾಂ ನೇತೃತ್ವದಲ್ಲಿ ಇನ್ನೊಂದು ಮುಸ್ಲಿಮ್ಸು, ಲಿಬರಲ್ ಮುಸ್ಲಿಮ್ಸ್ ಅಂತ ಹೇಳ್ತಾರೆ ಇವ್ರನ್ನ. 1973 ಇದ್ದಂಥ ಇಂದಿರಾ ಗಾಂಧಿ ಮತ್ತು 1980 ಆದಮೇಲೆ ಬಂದಂಥ ಇಂದಿರಾ ಗಾಂಧಿ ಅಜಗಜಾಂತರ ವ್ಯತ್ಯಾಸಗಳಿತ್ತು ಅಂತ ಹೇಳಿ ನಮಗೆ ಅವರು ತೆಗೆದುಕೊಂಡಂತಹ 1981 ಸ್ಟ್ಯಾಂಡ್ನಲ್ಲಿ ಗೊತ್ತಾಗ್ತದೆ. 2024 ಕ್ಲಿಯರ್ ಕಟ್ಟಾಗಿ ವರ್ಡಿಕ್ಟ್ ಬಂದಿದೆ ದಟ್ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಈಸ್ ನಾಟ್ ಎ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗ್ಲೂ ದಲಿತರ ಬಗ್ಗೆ ಮತ್ತು ಶೋಷಿತ ವರ್ಗದ ಬಗ್ಗೆ ಕಾಳಜಿ ಇದೆಯೇ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ನರೇಂದ್ರ ಮೋದಿಯವರು ಈ ಥರ ಹೇಳಿಬಿಟ್ರು ಅಂತ ಅಲ್ಲ. ನೋಡಿ, ಇತಿಹಾಸದಲ್ಲಿ ನಾವು ಹುಡುಕಿದಾಗ ಕಾಂಗ್ರೆಸ್ನವರ ಧೋರಣೆಗಳೇನಿತ್ತು, ದೀನ ದಲಿತ ಮತ್ತು ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸ್ತಕ್ಕಂತಹ ಒಂದು ಅವಕಾಶಗಳೇನಿತ್ತು, ಇದನ್ನು ಕಾಂಗ್ರೆಸ್ನವರು ಯಾವ ಯಾವ ರೀತಿಯಲ್ಲಿ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಮೊದಲಿಗೆ ಹೇಳಬೇಕು ಅಂತಂದರೆ, ಕಾಂಗ್ರೆಸ್ನವರು ಈ ಎಸ್ ಸಿ ರಿಸರ್ವೇಷನ್ ಏನು ಕೊಡ್ತಾರೆ, ಎಸ್ ಟಿ ರಿಸರ್ವೇಷನ್ ಏನು ಕೊಡ್ತಾರೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್ ಆಗಿರ್ತಾರೆ. ಆ ಲಾ ಮಿನಿಸ್ಟರ್ ಆಗಿದ್ದಾಗ ಅದನ್ನು ಒಂದು ದೊಡ್ಡ ಸಮಗ್ರವಾದಂಥ ಚರ್ಚೆ ಆಗ್ತದೆ, ಆದ್ದರಿಂದಾಗಿ ಕೊಡ್ತಾರೆ. ನಂತರದಲ್ಲಿ ಒ ಬಿ ಸಿ ಸಮಾಜಕ್ಕೆ ಯಾವಾಗ ರಿಸರ್ವೇಷನ್ಗೆ ಕೊಡಬೇಕು ಅಂತ ಹೇಳಿ ಆಗ್ರಹ ಬರುತ್ತೆ, ಆಗ ಕಾಕಾ ಕೇಲ್ಕರ್ ಕಮಿಟಿಯ ರಚನೆ ಆಗ್ತದೆ 1953. 1954-55 ಅವರು ವರದಿನ ಸಬ್ಮಿಟ್ ಮಾಡಿದ್ರು ಸಹ ಆ ಕಾಕಾ ಕೇಲ್ಕರ್ ಕಮಿಟಿ ಡಸ್ಟ್ಬಿನ್ಗೆ ಇಳಿಯುತ್ತೆ. ಬಿ ಪಿ ಮಂಡಲ್ ಕಮಿಟಿನ ಸೆಟಪ್ ಮಾಡಲಾಗ್ತದೆ 1979. 1980 ಅವರು ವರದಿ ಕೊಡ್ತಾರೆ. ಅಷ್ಟೊತ್ತಿಗೆ ಕಾಂಗ್ರೆಸ್, ಅಂದರೆ ಜನತಾ ಪಾರ್ಟಿ ಸರ್ಕಾರ ಬಿದ್ದು ಹೋಗಿರುತ್ತೆ, ಮತ್ತು ಕಾಂಗ್ರೆಸ್ ಪಾರ್ಟಿಯವರನ್ನು ಒಪ್ಕೊಳ್ಳೋದಿಲ್ಲ. 1980 ವಿ ಪಿ ಸಿಂಗ್ ಅವರು ಜನತಾ ದಳ ಸರ್ಕಾರ ಬಂದಾಗ ಒಪ್ಕೊಳ್ತಾರೆ. ಆದರೆ ಅವರು ಬ್ಲೇಮ್ ಮಾಡಿದ್ದು, ಓ ನಿಮ್ಮಿಂದ ಇನ್ನೊಬ್ಬರ ಪಾರ್ಟಿಯಿಂದ ನಮಗೆ ಓ ಬಿ ಸಿ ರಿಸರ್ವೇಷನ್ ಕೊಟ್ಟಿರಲಿಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದು ಬಿಟ್ಬಿಡಿ. ಇದೆಲ್ಲನೂ ಸಹ ಜಗತ್ತು ಗೊತ್ತಿರತಕ್ಕಂತಹ ವಿಚಾರ. ಆದರೆ ಜಗತ್ತು ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ವಿಚಾರ, ಕಾಮನ್ ಮ್ಯಾನಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ಇನ್ನೊಂದು ಮುಖ್ಯವಾದಂತಹ ವಿಚಾರದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೊರಟಿದ್ದೀನಿ. ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅಂತ ಏನು ಒಂದು ಯೂನಿವರ್ಸಿಟಿ ಸ್ಥಾಪನೆ ಆಗಿತ್ತು. ಇದರಲ್ಲಿ ಕಾಂಗ್ರೆಸ್ನವರು ತಮ್ಮ ತಮ್ಮ ಸರ್ಕಾರಗಳು ಬಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂತಹ ಒಂದು ವಿಚಾರ. 2005 ಅಂದರೆ ಕಾಂಗ್ರೆಸ್ನ ಅರ್ಜುನ್ ಸಿಂಗ್ ಅವರು HRD ಮಿನಿಸ್ಟರ್ ಆಗಿರ್ತಾರೆ, ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ, ಸೋನಿಯಾ ಗಾಂಧಿ ಅವರ ನೇತೃತ್ವದ ಸರ್ಕಾರ ಏನು ಆಡಳಿತದಲ್ಲಿರುತ್ತೆ, ಆಗ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅವರು ಹೇಳ್ತಾರೆ, ಇದು ಮುಸ್ಲಿಮ್ಸ್ಗೋಸ್ಕರ ಇರತಕ್ಕಂತಹ ಯೂನಿವರ್ಸಿಟಿ, ಇದರಲ್ಲಿ 50% ಆಫ್ ದ ಸೀಟ್ಸ್ ಏನಿದೆ ನಾವು ರಿಸರ್ವ್ ಮಾಡ್ತೀವಿ ಮುಸ್ಲಿಮ್ಸ್ಗೋಸ್ಕರವಾಗಿ, ಪಿ ಜಿ ಸೀಟ್ಗಳನ್ನ, ಅಂದರೆ ಮೆಡಿಕಲ್ ಪಿ ಜಿ ಸೀಟ್ಗಳನ್ನ ಅಂತ ಹೇಳಿ, ಮತ್ತು ಬೇರೆ ಸೀಟ್ಗಳನ್ನೆಲ್ಲ ರಿಸರ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅನುಮೋದನೆಯನ್ನು ಕಾಂಗ್ರೆಸ್ನ HRD ಮಿನಿಸ್ಟ್ರು ಕೊಡ್ತಾರೆ. ಅದಾದಮೇಲೆ ಏನೇನು ಘಟನಾವಳಿಗಳಾಯಿತು, ಅದಕ್ಕಿಂತ ಹಿಂದೆ ಏನೇನು ಘಟನಾವಳಿಗಳಾಯಿತು ಅನ್ನತಕ್ಕಂತಹ ಸಮಗ್ರವಾದಂತಹ ವಿಶ್ಲೇಷಣೆ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ನೋಡಿ, ಇಲ್ಲಿ ಒಂದು ಅತ್ಯಂತ ಪ್ರಮುಖವಾದಂತಹ ವಿಚಾರಗಳನ್ನು ನಾನು ಮಂಡನೆ ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಇತಿಹಾಸ ಸ್ವಲ್ಪ ಗಾಢವಾಗಿದೆ, ಭಾರತದ ಇತಿಹಾಸಕ್ಕೆ 10,000 ಇತಿಹಾಸ ಇದೆ. ಇದರಲ್ಲಿ ಅನೇಕ ಜನ ಬರ್ತಾರೆ, ಅನೇಕ ಜನ ಮೊಘಲರಿಂದಾಗಿ ಮತ್ತು ಟಿಪ್ಪು ಸುಲ್ತಾನ್ ಅಂತ ಒಬ್ಬ ಯಾರು ಆಡಳಿತ ನಡೆಸ್ತಿದ್ರು ಇಂತಹವರಿಂದ ಇಲ್ಲಿ ಅನೇಕ ಜನ ಮುಸ್ಲಿಮ್ಸಾಗಿ ಕನ್ವರ್ಟ್ ಆದರು. ಮುಸ್ಲಿಮ್ಸಾಗಿ ಕನ್ವರ್ಟ್ ಆದಾಗ ಅವರು ತಮ್ಮ ಶರಿಯಾಲಾನ ಅಲ್ಲಲ್ಲಲ್ಲೇ ಲಾಗು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಸಹ ನಮಗೆ ನಿಮಗೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಒಂದಷ್ಟು ಜನ ಲಿಬ್ರಲ್ ಮುಸ್ಲಿಮ್ಸ್ ಇರ್ತಾರೆ, ಆ ಲಿಬ್ರಲ್ ಮುಸ್ಲಿಮ್ಸ್ ಏನಿದ್ದಾರೆ ಅವರುಗಳು ಸಹ ಈ ಭಾರತದ ಅಭಿವೃದ್ಧಿನಲ್ಲಿ ಕೈ ಜೋಡಿಸಿದ್ದಾರೆ ಮತ್ತು ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಹೌದು ಅದು ಸಹ ಸತ್ಯವೆ. ಈಗ ಇಷ್ಟೆಲ್ಲ ವಿಚಾರಗಳಿಗಿಂತ ಹಿಂದೆ ಏನೇನಾಗಿತ್ತು ಅಂತ ಹೇಳಿ, 1872 ಕಾಲದಲ್ಲಿ ಸೈಯದ್ ಅಹಮದ್ ಖಾನ್ ಅನ್ನತಕ್ಕಂಥವರು ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಬೇಕು, ಆ ಇನ್ಸ್ಟಿಟ್ಯೂಷನಲ್ಲಿ ನಾವು ಯಾವುದೇ ರೀತಿ ಪ್ರತಿಬಂಧನೆಗಳಿದೆ ಎಲ್ಲರಿಗೂ ಸಹ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಮೊಹಮ್ಮದಿಯನ್ ಆಂಗ್ಲೋ ಓರಿಯೆಂಟಲ್ ಫಂಡ್ ಕಮಿಟಿ ಅಂತ ಒಂದು ಮಾಡಿ ಅದನ್ನಲ್ಲಿ
1873 ಒಂದು ಶಾಲೆ ಸ್ಟಾರ್ಟ್ ಮಾಡ್ತಾರೆ, 1875 ಒಂದು ಹೈಸ್ಕೂಲನ್ನು ಪ್ರಾರಂಭ ಮಾಡ್ತಾರೆ, 1877 ಕಾಲೇಜ್ ಫಾರ್ ಮೊಹಮ್ಮದಿಯನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಅದನ್ನು ಕಲ್ಕತ್ತಾ ಯೂನಿವರ್ಸಿಟಿಗೆ ಅಫಿಲಿಯೇಷನ್ ಆಗುತ್ತೆ 1877. ತದನಂತರದಲ್ಲಿ 1898 ಅದು ಅಲಹಾಬಾದ್ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗ್ತಕ್ಕಂಥದ್ದು ಆಗ್ತದೆ. ಅಂದರೆ ಈ ಕಾಲೇಜ್ ಏನಕ್ಕೆ ಇಂಪಾರ್ಟೆಂಟು, ಓರಿಯೆಂಟಲ್ ಕಾಲೇಜ್ ಅಂತ ಹೇಳ್ತಾರೆ ಅಲ್ಲಿ, ಇದನ್ನು ತುಂಬ ಫೇಮಸ್ ಆಗಿ ಇದನ್ನು ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತ ತುಂಬ ಫೇಮಸ್ ಇರುತ್ತೆ. ಇದರಲ್ಲಿ ಎಲ್ಲ ಥರದ ಮಕ್ಕಳು ಸಹ ಓದ್ತಿರ್ತಾರೆ. ತದನಂತರದಲ್ಲಿ 1911 ಆಗಾಗ ತಾನೇ ಪಾಕಿಸ್ತಾನ ಹುಟ್ಟಾಕಬೇಕು ಅಂತ ಅಲ್ಲಲ್ಲಿ ಶಬ್ದ ಬರ್ತಿರುತ್ತೆ. ಆದರೆ ಎಲ್ಲೂ ಸಹ ಪಾಕಿಸ್ತಾನದ ಟೂ ನೇಷನ್ ಥಿಯರಿ ಅಷ್ಟೊಂದು ಪ್ರಪಗೇಷನ್ ಆಗಿರೋದಿಲ್ಲ. ಆದರೆ 1911 ಒಂದಷ್ಟು ಜನ ಏನಾಗ್ತದೆ ಅಂತಂದರೆ, ಇಲ್ಲ ಒಂದು ಮುಸ್ಲಿಂ ಯೂನಿವರ್ಸಿಟಿ ಪ್ರಾರಂಭ ಮಾಡಬೇಕು. ಮುಸ್ಲಿಂ ಯೂನಿವರ್ಸಿಟಿ ಪ್ರಾರಂಭ ಮಾಡೋದ್ರಿಂದ ಅನೇಕ ರೀತಿಯಲ್ಲಿ ಮುಸ್ಲಿಮ್ಸ್ ಒಳ್ಳೆಯದಾಗ್ತದೆ. ಅದರಿಂದಾಗಿ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಏನಿದೆ ಇದನ್ನೇ ನಾವು ಮುಸ್ಲಿಂ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಮಾಡಿಬಿಡೋಣ ಅಂತ ಹೇಳಿ ಒಂದಷ್ಟು ಜನ ಬ್ರಿಟಿಷ್ ಸರ್ಕಾರದ ಮುಂದೆ ಒಂದು ಪ್ರಪೋಸಲ್ನ ತೆಗೆದುಕೊಂಡು ಹೋಗ್ತಾರೆ. ಅವರು ಪ್ರಪೋಸಲಲ್ಲಿ ಏನಿತ್ತು ಅಂತಂದರೆ, ಯಾವ ಡಿಗ್ರಿಗಳನ್ನು ಈ ಓರಿಯೆಂಟಲ್ ಕಾಲೇಜಲ್ಲಿ, ಆಂಗ್ಲೋ ಓರಿಯೆಂಟಲ್ ಕಾಲೇಜಲ್ಲಿ ಕೊಡಲಾಗ್ತದೆ ಅದನ್ನೆಲ್ಲನೂ ಸಹ ಭಾರತ ಸರ್ಕಾರ ಮಾನ್ಯತೆ ಕೊಡಬೇಕು. ಮತ್ತು ಈ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಏನಿದೆ ಇದರ ಕಂಪ್ಲೀಟ್ ಆಡಳಿತ ಮುಸ್ಲಿಮ್ಸ್ ಕೈಯಲ್ಲಿರಬೇಕು ಅಂತನ್ಬಿಟ್ಟು ಎರಡನೇದು. ಮೂರನೇದು ಏನಾಗ್ತದೆ ಅಂದರೆ, ಇದರ ಅಡಿನಲ್ಲಿ ಅನೇಕ ಕಡೆ ನಾವು ಶಾಲಾ ಮತ್ತು ಕಾಲೇಜುಗಳನ್ನು ತೆರಿತೇವೆ, ಇದಕ್ಕೆಲ್ಲನೂ ಸಹ ಒಪ್ಪಿಗೆ ಕೊಡಬೇಕು ಅಂತ ಹೇಳ್ತಾರೆ. ಬ್ರಿಟಿಷರು ಏಕ ಡೈರೆಕ್ಟಾಗಿ ಹೇಳ್ತಾರೆ, ಇಲ್ಲ ಇದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ, ಇದು ನಾವು ನಡೆಸ್ತಿರ್ತಕ್ಕಂತಹ ಈ ದೇಶದ ಕಾನೂನು ಏನಿದೆ ಅಂದರೆ ಅವ್ರದ್ದೇ ಕಾನೂನು ಮಾಡಿಕೊಂಡಿದ್ರು, ಆ ಕಾನೂನು ಪ್ರಕಾರವೂ ಸಹ ವಿರೋಧ ಇದೆ, ಇದು ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಎಲ್ಲ ಪ್ರಪೋಸಲ್ಸ್ನೂ ರಿಜೆಕ್ಟ್ ಮಾಡ್ತಾರೆ. ಏನು ಹೇಳ್ತಾರೆ, ನಾವು ಒಂದು ಯೂನಿವರ್ಸಿಟಿ ಅಂತೂ ಎಸ್ಟಾಬ್ಲಿಷ್ ಮಾಡ್ತೇವೆ, ಆದರೆ ಅದು ಭಾರತ ಸರ್ಕಾರದ ಅಧೀನದಲ್ಲಿರುತ್ತೆ, ಇದರಲ್ಲಿ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಇಲ್ಲದೆ ಕಾನೂನಾತ್ಮಕವಾಗಿ ಆಡಳಿತ ಮಂಡಳಿ ರಚನೆ ಆಗ್ತದೆ. ಒಂದೇ ಯೂನಿವರ್ಸಿಟಿನಲ್ಲಿ ಅನೇಕ ಮಲ್ಟಿಪಲ್ ಕಾಲೇಜಸ್ಸು ಸ್ಕೂಲ್ಸು ತೆಗೆದುಬಿಡ್ತೀವಿ ಅನ್ನೋದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ 1915 ಮತ್ತು 1916 ಹಿಂದೂಸ್ ಎಲ್ಲ ಸೇರಿಕೊಂಡು ಬನಾರಸ್ ಹಿಂದೂ ಯೂನಿವರ್ಸಿಟಿ ಮಾಡಬೇಕು ಅಂತ ಹೊರಡ್ತಾರೆ. ಆಗಲೂ ಸಹ ಬ್ರಿಟಿಷರ್ಸ್ ಏನು ಮಾಡ್ತಾರೆ ಅಂತಂದರೆ, ಒಂದು ಯೂನಿವರ್ಸಿಟಿ ನ್ಯಾಷನಲ್ ಯೂನಿವರ್ಸಿಟಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಡಿನಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಹಿಂದೂ ಸಲ ಒಪ್ಕೊಳ್ತಾರೆ. ಹಿಂದೂಸಲ ಒಪ್ಕೊಂಡಾಗ ಆಗ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಹೇಳಿ 1916 ಪ್ರಾರಂಭ ಆಗ್ತದೆ. ಈ ಮುಸ್ಲಿಮ್ಸ್ ಏನು ಮಾಡ್ತಾರೆ, ಹಿಂದೂ ಯೂನಿವರ್ಸಿಟಿ ಪ್ರಾರಂಭ ಆದಮೇಲೆ ಕೆಲವರು ಇದರಲ್ಲಿ ಮುಸ್ಲಿಮ್ಸ್ ಏನಾಗುತ್ತೆ, ಎರಡು ಗ್ರೂಪಾಗಿ ಸ್ಪ್ಲಿಟ್ ಆಗುತ್ತೆ. ಶೇಖ್ ಅಬ್ದುಲ್ಲಾ ಅಂತಕ್ಕಂಥ ಒಬ್ಬ ಮಾಡರೇಟ್ ಮುಸ್ಲಿಮು ಮತ್ತು ಮೌಲಾನಾ ಅಬ್ದುಲ್ ಕಲಾಂ ನೇತೃತ್ವದಲ್ಲಿ ಇನ್ನೊಂದು ಮುಸ್ಲಿಮ್ಸು, ಲಿಬ್ರಲ್ ಮುಸ್ಲಿಮ್ಸ್ ಅಂತ ಹೇಳ್ತಾರೆ ಇವ್ರನ್ನ. ಮಾಡರೇಟ್ ಮುಸ್ಲಿಮ್ಸು ಇಲ್ಲ ಇದನ್ನು ಮುಸ್ಲಿಮ್ಸ್ ಅಂಡರಲ್ಲಿ ತರೋ ಅವಶ್ಯಕತೆ ಇಲ್ಲ, ಆದರೆ ಒಂದು ಯೂನಿವರ್ಸಿಟಿ ಅಂತ ಆಗಬೇಕು. ಇಮಿಡಿಯೇಟಾಗಿ ಈ ಓರಿಯೆಂಟಲ್ ಆಂಗ್ಲೋ ಓರಿಯೆಂಟಲ್ ಯೂನಿವರ್ಸಿಟಿ ಏನಿದೆ ಇದನ್ನು ಇಮಿಡಿಯೇಟಾಗಿ ಯೂನಿವರ್ಸಿಟಿ ಸ್ಟೇಟಸ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡರೇಟ್ ಮುಸ್ಲಿಮ್ಸು ಅಬ್ದುಲ್ ಶೇಖ್ ಅಂತಕ್ಕಂಥವ್ರು ಇವರೆಲ್ಲ ಶೇಖ್ ಅಬ್ದುಲ್ಲಾ ಇವರೆಲ್ಲ ಒಪ್ಕೊಂಡು ಇಮಿಡಿಯೇಟಾಗಿ ಮಾಡಿ ಅಂತಾರೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತಕ್ಕಂಥವ್ರು ಇವರೆಲ್ಲ ಹೇಳ್ತಾರೆ, ಇಲ್ಲ 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 ಇದು ಮುಸ್ಲಿಮ್ಸ್ ಅಂಡರಲ್ಲೇ ಒಂದು ಸಪ್ರೇಟ್ ಆಗಿರಬೇಕು ಅಂತ ಹೇಳಿ ಇವ್ರು ಹೋಗಿ ಏನು ಮಾಡ್ತಾರೆ ಅಂದರೆ ಡೆಲ್ಲಿನಲ್ಲಿ ಜಾಮಿಯಾ ಇಸ್ಲಾಮಿಕ್ ಯೂನಿವರ್ಸಿಟಿ ಅಂತ ಹೇಳಿ ಇವ್ರದೇ ಒಂದು ಪ್ರೈವೇಟ್ ಯೂನಿವರ್ಸಿಟಿನ ಪ್ರಾರಂಭ ಮಾಡ್ಕೊಳ್ತಾರೆ. ನೆನಪಿರಲಿ, ಇದೇ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಭಾರತದ ಮೊದಲ HRD ಮಿನಿಸ್ಟರ್, ಎಜುಕೇಷನ್ ಮಿನಿಸ್ಟರ್ ಆಗಿರ್ತಾರೆ. ಜಾಮಿಯಾ ಇಸ್ಲಾಮಿಕ್ ಯೂನಿವರ್ಸಿಟಿ ಅಂತ ಹೇಳಿ ಡೆಲ್ಲಿನಲ್ಲೂ ಪ್ರಾರಂಭ ಮಾಡ್ಕೊಳ್ತಾರೆ. ಓರಿಯೆಂಟಲ್ ಕಾಲೇಜ್ ಏನಿರುತ್ತೆ ಆಗ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಆಗ್ತದೆ. ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಆಗಿ ಪ್ರತಿಯೊಬ್ಬರಿಗೂ ಸಹ ಅದು ಅಡ್ಮಿಷನ್ಸ್ನ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಜಾಮಿಯಾ ಇಸ್ಲಾಮಿಕ್ ಯೂನಿವರ್ಸಿಟಿನಲ್ಲಿ ಸ್ಟೂಡೆಂಟ್ಸು ಬರೋದಿಲ್ಲ ಮತ್ತು ಟೀಚಿಂಗ್ ಫ್ಯಾಕಲ್ಟಿನೂ ಸಹ ಸಿಗುವುದಿಲ್ಲ. ಅದರಿಂದಾಗಿ ಅದನ್ನು ಸಹ ಅವರೇ ಬರೀತಾರೆ, ಇದು ಪ್ರೈವೇಟ್ ಯೂನಿವರ್ಸಿಟಿ ಆಗಿರಲಿಕ್ಕೆ ಯಾವುದೇ ರೀತಿ ಸವಲತ್ತುಗಳನ್ನ ಆಗೋದಿಲ್ಲ, ಅದರಿಂದಾಗಿ ನೀವು ತೆಗೆದುಕೊಂಬಿಡಿ, ತೆಗೆದುಕೊಂಡು ನೀವು ಸರ್ಕಾರವೇ ನಡೆಸಲಿ ಅಂತ ಹೇಳಿ ಜಾಮಿಯಾ ಇಸ್ಲಾಮಿಕ್ ಯೂನಿವರ್ಸಿಟಿ ಡೆಲ್ಲಿನಲ್ಲಿ ಏನಿದೆ ಇದನ್ನು ಸಹ ಸರ್ಕಾರದ ಪಾರ್ಲಿಮೆಂಟ್ರಿ ಒಂದು ಆ್ಯಕ್ಟ್ ಏನು ಮಾಡಿರ್ತಾರೆ ಬ್ರಿಟಿಷರ್ಸು, ಆ ಲೆಜಿಸ್ಲೇಟಿವ್ ಆ್ಯಕ್ಟ್ ಪ್ರಕಾರ ಅಂದರೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗ್ತಕ್ಕಂತಹ ಬಿಲ್ಲಿನ ಆ್ಯಕ್ಟ್ ಮೂಲಕ ರಚನೆಯಾದಂತಹ ಯೂನಿವರ್ಸಿಟೀಸು, ಆವತ್ತು ಕೋಲ್ಕತ್ತಾ ಯೂನಿವರ್ಸಿಟಿನೂ ತರ್ತಾರೆ, ಅಲಹಾಬಾದ್ ಯೂನಿವರ್ಸಿಟಿ, ಮೆಡ್ರಾಸ್ ಯೂನಿವರ್ಸಿಟಿ, ಬಾಂಬೆ ಯೂನಿವರ್ಸಿಟಿ, ಬನಾರಸ್ ಯೂನಿವರ್ಸಿಟಿ, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ, ಜಾಮಿಯಾ ಇಸ್ಲಾಮಿಕ್ ಯೂನಿವರ್ಸಿಟಿನೂ ಸಹ ತರಲಾಗುತ್ತೆ ಪಾರ್ಲಿಮೆಂಟ್ ಆ್ಯಕ್ಟ್ ಕೆಳಗಡೆಗೆ. ಇದಕ್ಕೆ ಏನೇನು ಹೇಳಿರ್ತಾರೆ ಅಂತಂದರೆ, ಯಾವ ರೀತಿಯ ಸವಲತ್ತುಗಳನ್ನು
ಯಾರ್ಯಾರು ಒದಗಿಸಿದ್ರು? ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಗೆ ಕೇವಲ ಮುಸ್ಲಿಮ್ಸ್ ಮಾತ್ರ ಫಂಡ್ ಕೊಟ್ಬಿಟ್ಟಿದ್ರಾ? ಇಲ್ಲ, ನಾನು ಇದನ್ನು ಡೋನರ್ಸ್ದು ಲಿಸ್ಟ್ ಕೊಡ್ತೇನೆ, ಅದನ್ನು ಸಹ ತಾವು ನೋಡ್ಕೊಬೇಕು. ಮಹಾರಾಜ ಆಫ್ ವಿಜಯನಗರ ಠಾಕೂರ್ ಗುರುಪ್ರಸಾದ್ ಸಿಂಗ್, ಕನ್ವರ್ ಜಗಜೀತ್ ಸಿಂಗ್, ರಾಯ್ ಶಂಕರ್ ದಾಸ್, ಮಹಾರಾಜ ಆಫ್ ಪಟಿಯಾಲ ರಾಜ ಹರಿಕಿಶನ್ ಸಿಂಗ್, ಮಹಾರಾಜ ಆಫ್ ದರ್ಭಂಗ ಮಹಾರಾಜ ಪ್ರತಾಪ್ ಸಿಂಗ್, ಇಂಥವರೆಲ್ಲ ಇನ್ನೂ ಅನೇಕರು ಫಂಡ್ ಕೊಟ್ಟಿರ್ತಾರೆ. ಇದರಲ್ಲಿ ಜಾಸ್ತಿ ಫಂಡ್ ಕೊಟ್ಟಿದ್ದಂಥವ್ರು ಮಹಾರಾಜ ಆಫ್ ಪಟಿಯಾಲ. 58,000 ಫಂಡನ್ನು ಅಂದಿನ ದಿನಕ್ಕೆ ಮಹಾರಾಜ ಆಫ್ ಪಟಿಯಾಲ ಕೊಟ್ಟಿರ್ತಾರೆ. ಇದನ್ನೆಲ್ಲ ಲಿಸ್ಟೂ ಸಹ ತುಂಬ ಜನದ ಹತ್ರ ಇದೆ, ಸರ್ಕಾರದ ಹತ್ರನೂ ಇದೆ. ಇಂತಹ ಡೋನರ್ಸ್ ಕೊಟ್ಟಿರೋದ್ರಿಂದ ಇದು ಕೇವಲ ಮುಸ್ಲಿಂ ಯೂನಿವರ್ಸಿಟಿ ಆಗಲಿಕ್ಕೆ ಆಗಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ಟಾಗಿ ಬ್ರಿಟಿಷರ್ಸು ಮುಸ್ಲಿಮ್ ಯಾರು ಯೂನಿವರ್ಸಿಟಿ ಮಾಡಬೇಕು ಅಂತಿರ್ತಾರೆ ಅವ್ರಿಗೆ ಹೇಳ್ತಕ್ಕಂಥ ಕೆಲಸ ಮಾಡುತ್ತೆ. ಇದನ್ನು 7th Schedule ಆಫ್ ಇಂಡಿಯನ್ ಯೂನಿವರ್ಸಿಟಿ ಆ್ಯಕ್ಟಲ್ಲಿ ತರಲಾಗ್ತದೆ. ಅದರಿಂದ ಯಾವುದೇ ರೀತಿ ಮೈನಾರಿಟಿ ಸ್ಟೇಟಸ್ನ ಇರುವುದಿಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ಟಾಗಿ ಸರ್ಕಾರ ಹೇಳುತ್ತೆ. 1947 ಅಂದರೆ ಬ್ರಿಟಿಷರ್ಸ್ ಹೋದ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ನೋಡಿ ಈಗ ಎಸ್ಟಾಬ್ಲಿಷ್ ಆಗಿರತಕ್ಕಂತಹ ಯೂನಿವರ್ಸಿಟೀಸ್ ಏನಿದೆ, BHU ಮತ್ತು AHU ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಏನಿದೆ ಮತ್ತು ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಏನಿದೆ AMU ಏನಿದೆ, ಇವೆರಡೂ ಸಹ ತುಂಬ ಪ್ರಮುಖವಾದಂತಹ ಭಾರತ ಸರ್ಕಾರದ ಅಧೀನದಲ್ಲಿ ಇರಬೇಕಾದಂತಹ ಯೂನಿವರ್ಸಿಟೀಸು. ಅದರಿಂದಾಗಿ ಇದು ನಾವು ನಮ್ಮ 7th Schedule ಸೇರಿಸ್ತೇವೆ, 7th Schedule ಸೇರಿಸ್ತೇವೆ. ಕಲ್ಕತ್ತಾ ಯೂನಿವರ್ಸಿಟಿ ಏನಿದೆ, ಮೆಡ್ರಾಸ್ ಯೂನಿವರ್ಸಿಟಿ ಇದೆ, ಬಾಂಬೆ ಯೂನಿವರ್ಸಿಟಿ ಏನಿದೆ ಮತ್ತು ಬೇರೆ ಯೂನಿವರ್ಸಿಟೀಸ್ ಏನೇನಿದೆ ಇದನ್ನೆಲ್ಲನೂ ಆ ರೆಸ್ಪೆಕ್ಟಿವ್ ಸ್ಟೇಟ್ಸ್ಗೆ ಬಿಟ್ಕೊಡ್ಲಾಗ್ತದೆ ಅಂತ ಹೇಳಿ ಅಲಹಾಬಾದ್ ಯೂನಿವರ್ಸಿಟಿನ ಸೇರಿಸ್ಕೊಂಡು ಬಿಟ್ಕೊಟ್ಬಿಡ್ತಾರೆ. ಈ ಯೂನಿವರ್ಸಿಟೀಸು ಸ್ಟೇಟ್ ಅಂದರೆ ಅಲಹಾಬಾದು UP ಕೆಳಗಡೆ, ಮುಂಬೈ ಯೂನಿವರ್ಸಿಟಿ ಬಂದು ಅವತ್ತಿನ ಬಾಂಬೆ ಪ್ರಾವಿನ್ಸು, ತದ್ದಂತರದಲ್ಲಿ ಮಹಾರಾಷ್ಟ್ರ ಸರ್ಕಾರ, ಮೆಡ್ರಾಸ್ ಯೂನಿವರ್ಸಿಟಿ, ಮೆಡ್ರಾಸ್ ಸ್ಟೇಟು, ಈಗ ತಮಿಳ್ನಾಡು, ಕಲ್ಕತ್ತಾ ಏನಿದೆ ವೆಸ್ಟ್ ಬೆಂಗಾಲ್ ಅಧೀನದಲ್ಲಿ ಬರ್ತದೆ. ಕ್ಲಿಯರ್ ಕಟ್ಟಾಗಿ ಡಿಫೈನ್ ಮಾಡಲಾಗ್ತದೆ ಯಾವುದು ಸ್ಟೇಟ್ ಅಧೀನದಲ್ಲಿದೆ, ಯಾವುದು ಸೆಂಟ್ರಲ್ ಅಧೀನದಲ್ಲಿದೆ ಅಂತ ಹೇಳಿ. ಇಂಡಿಯನ್ ಯೂನಿವರ್ಸಿಟೀಸ್ ಅಂತ ಏನೇನು ಹೇಳ್ತೇವೆ, IITs, IIMs, NLSU, AIIMS, ಅದೇ ರೀತಿ ಡೆಲ್ಲಿ ಯೂನಿವರ್ಸಿಟಿ ಮತ್ತು ಬನಾರಸ್ ಹಿಂದೂ ಯೂನಿವರ್ಸಿಟಿ, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ, ಇವೆಲ್ಲ ಡೆಲ್ಲಿ ಇಂಡಿಯನ್ ಯೂನಿವರ್ಸಿಟಿ ಕೆಳಗಡೆ ಬರ್ತಕ್ಕಂಥದ್ದು. ಕ್ಲಿಯರ್ ಕಟ್ಟಾಗಿ ಡಿಫೈನ್ ಆಗಿದೆ. ಡಿಫೈನ್ ಆದಮೇಲೆ ಅನೇಕ ಚರ್ಚೆಗಳಾಗ್ತದೆ. ಚರ್ಚೆಗಳಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಇಲ್ಲ ಬ್ರಿಟಿಷರ್ಸ್ ಆ್ಯಕ್ಟ್ ಆಫ್ 1920 ಏನಿದೆ ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಲಾಗಿದೆ, ಯಾರ್ಯಾರು ಡೋನರ್ಸ್ ಇದ್ದಾರೆ, ಅನೇಕ ಜನ ಡೋನರ್ಸ್ ಇರೋದ್ರಿಂದ ಮತ್ತು ಯಾವುದೇ ರೀತಿ ಮುಸ್ಲಿಂ ಯೂನಿವರ್ಸಿಟಿ ಆಗಬಾರ್ದು ಅಂತ ಏನಿದೆ, ಅದರಿಂದಾಗಿ ನಾನು ಇದನ್ನ 7th Schedule ಇಂಡಿಯನ್ ಯೂನಿವರ್ಸಿಟಿನಲ್ಲಿ ಇಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು HRD ಮಿನಿಸ್ಟರ್ ಆಗಿರ್ತಾರೆ, 1951 ಎರಡು ಅಮೆಂಡ್ಮೆಂಟ್ಗಳನ್ನ ಕ್ಲಿಯರ್ ಕಟ್ಟಾಗಿ ತರ್ತಾರೆ. ಯಾವುದಕ್ಕೆ? ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಗೆ. ತುಂಬ ಇಂಪಾರ್ಟೆಂಟು ಇದನ್ನು, ನಾನು ಏನು ಅಮೆಂಡ್ಮೆಂಟ್ ಆಗಿದೆ ಅದನ್ನು ಅದೇ ರೀತಿ ಓದ್ತಾನೆ. ಇನ್ಸ್ಟ್ರಕ್ಷನ್ಸ್ ಇನ್ ಮುಸ್ಲಿಂ ರಿಲಿಜನ್ ಶಾಲ್ ಬಿ ಕಂಪಲ್ಸರಿ ಇನ್ ದ ಕೇಸ್ ಆಫ್ ಮುಸ್ಲಿಂ ಸ್ಟೂಡೆಂಟ್ಸ್, ಅಂದರೆ ಮುಸ್ಲಿಂ ಸ್ಟೂಡೆಂಟ್ಸ್ಗೆ ಇನ್ಸ್ಟ್ರಕ್ಟರ್ ಯಾರಿರ್ತಾರೆ ಅವರೇ ಮುಸ್ಲಿಂ ಆಗಿರಬೇಕು ಅಂತಕ್ಕಂಥದ್ದು, ಅದನ್ನು ಡಿಲೀಷನ್ ಮಾಡ್ತಾರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ. ಇನ್ನೊಂದು, ನೋ ಪರ್ಸನ್ ಅದರ್ ದನ್ ದ ಮುಸ್ಲಿಂ ಶಾಲ್ ಬಿ ಎ ಮೆಂಬರ್ ಆಫ್ ದ ಯೂನಿವರ್ಸಿಟಿ ಕೋರ್ಟ್. ಮುಸ್ಲಿಂ ಅಲ್ಲದೇ ಇರತಕ್ಕಂಥವರು ಸಹ ಯೂನಿವರ್ಸಿಟಿಯ ಕೋರ್ಟ್ನಲ್ಲಿ ಮೆಂಬರ್ ಆಗಬಹುದು ಅನ್ನತಕ್ಕಂತಹ ಪದಾನ ಏನಿತ್ತು, ಇದನ್ನ ಡಿಲೀಷನ್ ಆಗ. ಜೊತೆಗೆ ಇನ್ನೊಂದು, Section 8 ಸೇರಿಸಲಾಗುತ್ತೆ, AMU ಶಾಲ್ ಬಿ ಓಪನ್ ಟು ಆಲ್ ಪರ್ಸನ್ಸ್ ಆಫ್ ರಿಲಿಜನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಸೆಕ್ಸ್, ರೇಸ್, ಕ್ರೀಡ್ ಅಂಡ್ ಕ್ಲಾಸ್. ಕ್ಲಿಯರ್ ಕಟ್ಟಾಗಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಯಾಗಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು HRD ಮಿನಿಸ್ಟರ್ ಆಗಿರ್ತಾರೆ, ಇದನ್ನು ಒಪ್ಕೊಂಡು ಇನ್ಕ್ಲೂಸಿವ್ ಅಂತಕ್ಕಂತಹ ಒಂದು ಯೂನಿವರ್ಸಿಟಿನ AMU ಮಾಡಲಾಗ್ತದೆ. ತದನಂತರದಲ್ಲಿ 1965 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. 2 September 1965 ಮೊಹಮ್ಮದ್ ಕರೀಂ ಚೌಗ್ಲೆ ಅಂತ ಹೇಳಿ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿರ್ತಾರೆ. ಅವರು ಅವರ ಇನ್ನೊಬ್ಬ ಪಾರ್ಲಿಮೆಂಟೇರಿಯನ್ ಜಫರ್ ಹುಸೇನ್ ಅನ್ನೋರ ಜೊತೆ ಆವತ್ತು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಬೇಕಾದ್ರೆ ಕ್ಲಿಯರ್ ಕಟ್ಟಾಗಿ ಚೌಗ್ಲೆ ಅವರು ಹೇಳ್ತಾರೆ, AMU ಏನಿದೆ ಅದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಲ್ಲ, ಅದು ಇಟ್ ಬಿಲಾಂಗ್ಸ್ ಟು ಎವ್ರಿಬಡಿ, ಅದರಿಂದಾಗಿ ಯಾವುದೇ ರೀತಿ ಮುಸ್ಲಿಮ್ಸು ಸಹ ಹೇಳಲಿಕ್ಕಾಗುವುದಿಲ್ಲ, ದಟ್ ಇಟ್ ಬಿಲಾಂಗ್ಸ್ ಟು ಮೈನಾರಿಟಿ ಅಂತ ಹೇಳಿ. ಅದಕ್ಕೆ ಜಫರ್ ಹುಸೇನ್ ಅವರು ಹೇಳ್ತಾರೆ, ಈ ರೀತಿ ನೀವು ಸ್ಟ್ಯಾಂಡ್ ತೆಗೆದುಕೊಳ್ಳೋದ್ರಿಂದ ಕಾಂಗ್ರೆಸ್ನಿಂದ ಅನೇಕ ಜನ ಮುಸ್ಲಿಮ್ಸು ದೂರ ಹೊರಟೋಗ್ತಾರೆ, ಅವ್ರು ಕಾಂಗ್ರೆಸ್ಗೆ ಮತ ಹಾಕಲ್ಲ ಅಂತ ಹೇಳ್ತಾರೆ. ಇದೆಲ್ಲನೂ ಸಹ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್, ಆವತ್ತಿನ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ page number 3490, 3503, 3504 ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಆಗಿದೆ ಅಂತ ಹೇಳಿ ನಾವು ಓದಂತಹ ಪುಸ್ತಕಗಳಲ್ಲಿ ಸಿಕ್ಕಿದೆ. ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಲಾಗ್ತದೆ,
ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಏನಿದೆ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಇದೆ, ಡೆಲ್ಲಿ ಯೂನಿವರ್ಸಿಟಿ ಇದೆ, ವಿಶ್ವಭಾರತಿ ಯೂನಿವರ್ಸಿಟಿ ಏನಿದೆ, ಇವೆಲ್ಲವೂ ಸಹ ಭಾರತದ ಪಾರ್ಲಿಮೆಂಟ್ನ ಅಧೀನದಲ್ಲಿರ್ತಕ್ಕಂಥದ್ದು. ಆದ್ದರಿಂದಾಗಿ ನೋ ಕ್ವಶ್ಚನ್ ಅಂತ ಹೇಳ್ತಾರೆ. ಅನೇಕ ಜನ ಕ್ಲರ್ಕ್ ಅಂದರೆ ಮುಸ್ಲಿಂ ಕ್ಲರ್ಕ್ಸು ಇದಕ್ಕೆ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಲ್ಲೂ ಸಹ ಕ್ಲಿಯರ್ ಕಟ್ ಜಡ್ಜ್ಮೆಂಟ್ ಕೊಡ್ತಾರೆ. 5-bench ಜಡ್ಜು 1967 ದಟ್ ಇಟ್ ಈಸ್ ನಾಟ್ ಎ ಮೈನಾರಿಟಿ ಇನ್ಸ್ಟಿಟ್ಯೂಷನ್, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಶಾಲ್ ಬಿಲಾಂಗ್ ಟು ಎವ್ರಿಬಡಿ ಅಂತ ಹೇಳಿ ಕ್ಲಿಯರ್ ಕಟ್ಟಾಗಿ ವರ್ಡಿಕ್ಟ್ನ ಕೊಡಲಾಗ್ತದೆ. ಇದಕ್ಕೆ ಇಂದಿರಾ ಗಾಂಧಿಯವರು ಸಹ ಆವತ್ತು ಸಹಮತಾನ 1969 ಒಪ್ಕೊಂಡಿರ್ತಾರೆ. ಆದರೆ ಇಲ್ಲಿ ಬಂತು ನೋಡಿ, 1975 ಎಮರ್ಜೆನ್ಸಿ ಲಾಗು ಮಾಡ್ತಾರೆ, 77 ಚುನಾವಣೆ ನಡೆದಾಗ ಇಂದಿರಾ ಗಾಂಧಿಯವರು ಹೀನಾಯವಾಗಿ ಸೋಲ್ತಾರೆ. 1989 ನಡೆದಂಥ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರು ಗೆದ್ದು ಬರ್ತಾರೆ. ಇಂದಿರಾ ಗಾಂಧಿ 1975 ಹಿಂದೆ ಇದ್ದಂತಹ ಇಂದಿರಾ ಗಾಂಧಿ ಏನಿತ್ತು, 1973 ಇದ್ದಂತಹ ಇಂದಿರಾ ಗಾಂಧಿ ಮತ್ತು 1980 ಆದಮೇಲೆ ಬಂದಂತಹ ಇಂದಿರಾ ಗಾಂಧಿ ಅಜಗಜಾಂತರ ವ್ಯತ್ಯಾಸಗಳಿತ್ತು ಅಂತ ಹೇಳಿ ನಮಗೆ ಅವರು ತೆಗೆದುಕೊಂಡಂತಹ 1981 ಸ್ಟ್ಯಾಂಡ್ನಲ್ಲಿ ಗೊತ್ತಾಗ್ತದೆ. ಯಾಕೆ ಅಂತಾರೆ, 1981 ಸ್ಟ್ಯಾಂಡಲ್ಲಿ ಕ್ಲಾಸ್ ನಂಬರ್ 2 ಸೆಕ್ಷನ್ ಎಗೆ ಅಮೆಂಡ್ಮೆಂಟ್ನ ತಂದು, AMU ಆ್ಯಕ್ಟ್ನ ಅಮೆಂಡ್ಮೆಂಟ್ನ ತಂದು ಅದನ್ನಲ್ಲಿ 5(2)(c) ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಈಸ್ ಫಾರ್ ದ ಪ್ರಮೋಷನ್ ಇನ್ ಸ್ಪೆಸಿಫಿಕ್ ಫಾರ್ ದ ಎಜುಕೇಷನ್ ಆ್ಯಂಡ್ ಕಲ್ಚರಲ್ ಅಡ್ವಾನ್ಸ್ಮೆಂಟ್ ಆಫ್ ಮುಸ್ಲಿಮ್ಸ್ ಇನ್ ಇಂಡಿಯಾ ಅಂತ ಹೇಳಿ ಒಂದು ಅಮೆಂಡ್ಮೆಂಟ್ನ ತರಲಾಗ್ತದೆ ಪಾರ್ಲಿಮೆಂಟಲ್ಲಿ. ನೆನ್ಪಿಟ್ಕೊಳ್ಳಿ, 1981 ಆದಂತಹ ಘಟನೆ ಇದು, ಅಮೆಂಡ್ಮೆಂಟ್ನ ತರಂದು ಮುಸ್ಲಿಂ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಗೆ ಇಟ್ ಈಸ್ ಫಾರ್ ದ ಪ್ರಮೋಷನ್ ಆಫ್ ಇಸ್ಲಾಮಿಕ್ನೆಸ್ ಇನ್ ಇಂಡಿಯಾ ಅನ್ನತಕ್ಕಂತಹ ಮಾತುಗಳನ್ನು ಅಮೆಂಡ್ಮೆಂಟ್ 5(2)(c) ಕ್ಲಿಯರ್ ಕಟ್ಟಾಗಿ ಹೇಳಲಾಗಿದೆ ಅಂತ ಹೇಳಿ ಪುಸ್ತಕಗಳು ಮೆನ್ಷನ್ ಮಾಡ್ತವೆ. ಇದಕ್ಕೆ CPIನ ದೊಡ್ಡ ಲೀಡರ್ ಆಗಿದ್ದಂತಹ ಸ್ಪೀಕರು, ಆವತ್ತಿಗೆ ಸ್ಪೀಕರ್ ಆಗಿರಲ್ಲ, ತದನಂತರ ಸ್ಪೀಕರ್ ಆದಂತಹ ಸೋಮನಾಥ್ ಚಟರ್ಜಿ ಅವರು ಆವತ್ತು ಅಪೋಸ್ ಮಾಡಿರ್ತಾರೆ AMUನ ರೆಸೊಲ್ಯೂಷನ್ಗೆ. ತದನಂತರದಲ್ಲಿ ನೋಡಿ, ಈ ಘಟನಾವಳಿ ಆಗೋಗ್ತದೆ. ತದನಂತರದಲ್ಲಿ ಇಂದಿರಾ ಗಾಂಧಿಯವರು ತೀರೋಗ್ತಾರೆ, ಅದಾದಮೇಲೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ, ರಾಜೀವ್ ಗಾಂಧಿಯವರು ಅಧಿಕಾರನ ಕಳ್ಕೊಳ್ತಾರೆ 20th August 1989. ಆವತ್ತು ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಲಾಗ್ತದೆ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿನಲ್ಲಿ, 50% ಆಫ್ ದ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಓನ್ಲಿ ಫಾರ್ ಮುಸ್ಲಿಮ್ಸ್ ಇನ್ ಅಂಡರ್ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಅಂತ ಹೇಳಿ ಅದನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅವರು ರೆಸೊಲ್ಯೂಷನ್ನ ಕಳಿಸ್ಕೊಡ್ತಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದನ್ನು ರಿಜೆಕ್ಟ್ ಮಾಡ್ತಾರೆ, ಎಲ್ಲ ಕ್ಲಾಸಸ್ನ ಕೋರ್ಟ್ ಮಾಡ್ತಾರೆ. ಯಾವ್ಯಾವುದು 1967 ಕೋರ್ಟ್ ಜಡ್ಜ್ಮೆಂಟು, 1965 ಆದಂತಹ ಪಾರ್ಲಿಮೆಂಟರಿ ಡಿಬೇಟು, 1947 ಆದಂತಹದ್ದು, 1920 ಆದಂತಹದ್ದು, ಇದನ್ನೆಲ್ಲ ಕೋರ್ಟ್ ಮಾಡಿ ರಿಜೆಕ್ಟ್ ಮಾಡ್ತಾರೆ. ಅದಾದಮೇಲೆ ಅನೇಕ ವರ್ಷಗಳು ತಮಗೆಲ್ಲರಿಗೂ ಗೊತ್ತಿದೆ, ಯಾವುದೇ ಸರ್ಕಾರಗಳು ಏನೇನಾಯಿತು ಅಂತ ಹೇಳಿ, PV ನರಸಿಂಹರಾವರು ಕೊಯಲಿಷನ್ ಗವರ್ನಮೆಂಟ್ಸ್ ಬಂತು, ತದನಂತರದ ವಾಜಪೇಯಿ ಅವ್ರ ಗವರ್ನಮೆಂಟ್ ಬಂತು. ಆದರೆ ವಾಜಪೇಯಿ ಗವರ್ನಮೆಂಟು 2004 ಚುನಾವಣೆ ಸೋತೋಗುತ್ತೆ. 2005 February 25 AMU ಸಡನ್ನಾಗಿ ಇನ್ನೂ ಒಂದು ರೆಸೊಲ್ಯೂಷನ್ ಮಾಡಿ ಈ ಸತಿ ಪ್ರೆಸಿಡೆಂಟ್ ಕಳಿಸೋದಿಲ್ಲ, 50% ಆಫ್ ದ ಸೀಟ್ಸ್ ಆ ರಿಸರ್ವ್ಡ್ ಓನ್ಲಿ ಫಾರ್ ಮುಸ್ಲಿಮ್ಸ್ ಅಂತ ಹೇಳುತ್ತೆ. ಆದರೆ ಈ ಸತಿ ಅದನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಳಿಸಲ್ಲ, HRD ಮಿನಿಸ್ಟರ್ಗೆ ಕಳಿಸ್ತಾರೆ. HRD ಮಿನಿಸ್ಟ್ರು ಅದನ್ನು ಅವರು ನೋಟ್ ಬರೆದು ಇದನ್ನು ನಾವು ಒಪ್ಕೊಂಡಿದ್ದೀವಿ, ಇದಕ್ಕೆ ನಮ್ಮ ತಕರಾರು ಏನೂ ಇಲ್ಲ ಅಂತ ಹೇಳಿ ಅದಕ್ಕೆ HRD ಮಿನಿಸ್ಟ್ರು ಒಪ್ಕೊಂಡ್ಬಿಡ್ತಾರೆ. ಒಪ್ಕೊಂಡ್ಬಿಟ್ಟು ಅದಾದಮೇಲೆ ಅದು ಕೋರ್ಟಲ್ಲಿ ನರೇಶ್ ಅಗರ್ವಾಲ್ ಅಂತಕ್ಕಂಥವರು ಸಬ್ಸಿಕ್ವೆಂಟ್ ಆಗಿ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ. ಕೋರ್ಟಲ್ಲಿ ಚಾಲೆಂಜ್ ಆದಾಗ ಅದು ಕೋರ್ಟ್ನಲ್ಲಿ ಅನೇಕ ಮೂಮೆಂಟ್ಸ್ ಆಗ್ತದೆ. ಅಲಹಾಬಾದ್ ಹೈಕೋರ್ಟು AMU ಮಾಡಿರ್ತಕ್ಕಂಥದ್ದು ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಮಾಡೋದು ಸರಿ ಅಂತ ಹೇಳುತ್ತೆ. ತದನಂತರದಲ್ಲಿ 7-judge ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಇದು ಹೋಗ್ತದೆ. ಅದಾದಮೇಲೆ 9th January 2024 ಜಡ್ಜ್ಮೆಂಟ್ನ ಕೊಡಲಾಗ್ತದೆ. ಅಷ್ಟರ ಮಧ್ಯದಲ್ಲಿ 2005 ಒಪ್ಕೊಂಡಿದ್ದಂತಹ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ 50% ರಿಸರ್ವೇಷನ್ ಏನಿತ್ತು, ಇದರ ಮಧ್ಯದಲ್ಲಿ ಸ್ಟೇ ಆಗಿರುತ್ತೆ, ಆಮೇಲೆ ಸ್ಟೇಟಸ್ಕೋ ಮೇಂಟೈನ್ ಮಾಡಬೇಕು ಅಂತಲೂ ಸಹ ಕೋರ್ಟ್ ಹೇಳಿರುತ್ತೆ. ಆದ್ದರಿಂದಾಗಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಇಲ್ಲಿ ಸೀಟ್ಸ್ನ ರಿಸರ್ವ್ ಮಾಡಲಾಗಿತ್ತು 50% ಸೀಟ್ಸ್ನ. ಆದ್ದರಿಂದಾಗಿ SC ST ಮತ್ತು OBCಗೆ ಏನು ರಿಸರ್ವೇಷನ್ ಇತ್ತು BP ಮಂಡಲ್ ಕಮಿಷನ್ನ ಆಧಾರದ ಮೇಲೆ, OBCಗೆ ಮತ್ತು SC ST ಪಾರ್ಲಿಮೆಂಟರಿ ಆ್ಯಕ್ಟ್ ಮೂಲಕ ಏನಾಗಿತ್ತು, ಇದು ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿನಲ್ಲಿ ಸಿಗ್ತಾ ಇರುವುದಿಲ್ಲ 2005-2016 ಮಧ್ಯದಲ್ಲಿ. ಆದರೆ ಮತ್ತೆ ಸ್ಟೇಟಸ್ಕೋ ಇದ್ದಿದ್ದರಿಂದ 2024 ಕ್ಲಿಯರ್ ಕಟ್ಟಾಗಿ ವರ್ಡಿಕ್ಟ್ ಬಂದಿದೆ ದಟ್ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಈಸ್ ನಾಟ್ ಎ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ 2016 ಸೆಂಟ್ರಲ್ ಗೌರ್ಮೆಂಟು ಏನು ಆಘಾತ ಮಾಡಿತ್ತು, ಅರ್ಜುನ್ ಸಿಂಗ್ ಅವರು HRD ಮಿನಿಸ್ಟರ್ ಆಗಿದ್ದ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದ, ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮೇಕಿಂಗ್ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಆಸ್ ಎ ಮುಸ್ಲಿಂ ಯೂನಿವರ್ಸಿಟಿ, ಅದನ್ನು 2016 ಸರಿಪಡಿಸ್ತಕ್ಕಂಥ ಕೆಲಸ ಆಯಿತು. ಆದರೂ ಸಹ ಕಾಂಗ್ರೆಸ್ಸು
ಕೇವಲ ಒಂದು ಮತ ಬ್ಯಾಂಕ್ಗೋಸ್ಕರವಾಗಿ ರಾಷ್ಟ್ರದಲ್ಲಿ ಆಗಿರತಕ್ಕಂತಹ ಕಾನೂನುಗಳು, ಅವ್ರದ್ದೇ ಕುಟುಂಬದ ಕಾಂಗ್ರೆಸ್ ಪಕ್ಷದ ನಾಯಕರು, ಹಿರಿಯ ನಾಯಕರು ಮಾಡಿರತಕ್ಕಂಥ ಚರ್ಚೆಗಳು ಪಾರ್ಲಿಮೆಂಟಲ್ಲಿ, ಮತ್ತು ಮುಸಲ್ಮಾನ ಕ್ಲರ್ಕ್ಸ್ ಏನಿದ್ದಾರೆ, ಸ್ಕಾಲರ್ಸ್ ಏನಿದ್ದಾರೆ, ಇವರೇ ನಡೆಸಿರ್ತಕ್ಕಂತಹ ಚರ್ಚೆಗಳು ಯಾಕೆ ಕಾಂಗ್ರೆಸ್ ಪಕ್ಷ ಓದ್ಕೊಳ್ಳೋದಿಲ್ಲ? ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಮತ ಬ್ಯಾಂಕ್ಗೋಸ್ಕರವಾಗಿ ಅಜ್ಞಾನವನ್ನು ತಲೆನಲ್ಲಿ ತುಂಬಿಸ್ಕೊಂಡು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಸ್ಟ್ಯಾಂಡನ್ನು ನಾಳೆ ಬದಲಾವಣೆ ಮಾಡಿಕೊಂಡು ನೀವು ನಿಮ್ಮ ರಾಜಕೀಯ ಅಧಿಕಾರದ ದಾಹನ ಎಷ್ಟು ದಿವಸ ತೀರಿಸ್ಕೊಳ್ತೀರಾ? ಯಾವುದೋ ಒಂದು ಕಾಂಟೆಕ್ಸ್ಟಲ್ಲಿ ಓದ್ತಿದ್ದಾಗ ನನ್ನಂಥವನೊಬ್ಬನಿಗೆ ಈ ಥರ ಸಿಗುತ್ತೆ ವಿಚಾರ, ನನ್ನಂಥವನೊಬ್ಬ ವಿಡಿಯೋ ಮಾಡ್ತೇನೆ, ಆದರೆ ಕಾಂಗ್ರೆಸ್ನವರು ಮಾಡಿರತಕ್ಕಂತಹ ಈ ಪ್ರಮಾದಗಳೇನಿದೆ, ದೇಶದ್ರೋಹದ ಕೆಲಸಗಳೇನಿದೆ, ಜನದ್ರೋಹಿ ಕೆಲಸಗಳೇನಿದೆ, ದೀನ ದಲಿತರ ಶೋಷಿತ ವರ್ಗದ ದ್ರೋಹದ ಕೆಲಸಗಳೇನಿದೆ, ಇದನ್ನು ಯಾರು ಆಚೆ ತಂದು ಮಾತಾಡಲ್ವೇ? ನೀವು ಮಾಡಿರತಕ್ಕಂತಹ ಎರಡು ತಲೆಯ ನಾಗರಾವಿನ ಕೆಲಸಗಳನ್ನು ನಾವು ಸಮಾಜಕ್ಕೆ ಹೇಳ್ತೇವೆ, ಸತ್ಯನ ಹೊರಗೆ ತರತಕ್ಕಂತಹ ಕೆಲಸನ ನಮ್ಮಂಥವ್ರು ಮಾಡ್ತೇವೆ, ಆವತ್ತು ನಿಮ್ಮ ಮತ ಬ್ಯಾಂಕು ಉಳ್ಕೊಳ್ಳುತ್ತಾ? ಸ್ವಲ್ಪ ದೀನರು ದಲಿತರು ಶೋಷಿತರು, ಇನ್ ಸ್ಪೆಸಿಫಿಕ್ ನನ್ನ ದಲಿತ ಬಂಧುಗಳು ಮತ್ತು ನನ್ನ SC ST ಮತ್ತು OBC ಬಂಧುಗಳು ಯೋಚನೆ ಮಾಡಬೇಕು, ಕಾಂಗ್ರೆಸ್ ಜೊತೆ ನೀವು ನಿಲ್ಲಬೇಕಾ ಬೇಡವಾ ಅಂತೇಳಿ. ಯಾಕೆಂದರೆ ಪ್ರತಿ ಸತಿನೂ ಸಹ ನಿಮ್ಮ ಬೆನ್ನಿಗೆ ಚೂರಿ ಆಗ್ತಕ್ಕಂತಹ ಕೆಲಸನ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಕಾಂಗ್ರೆಸ್ಗೆ ಬೇಕಾಗಿರತಕ್ಕಂತಹದ್ದು ಒಂದೇ, ಮತ ಬ್ಯಾಂಕ್ ಅಧಿಕಾರ, ಸಾಮಾಜಿಕ ನ್ಯಾಯ ಅಲ್ಲ. ಇಷ್ಟನ್ನು ಹೇಳಿ ನಾನು ಎಲ್ಲ ದಲಿತ ಶೋಷಿತ OBC SC ST ಬಂಧುಗಳಿಗೆ ಈ ವಿಡಿಯೋನ ಸಮರ್ಪಣೆ ಮಾಡ್ತಿದ್ದೇನೆ. ಧನ್ಯವಾದ.